ಕನ್ನಡದ ಬದುಕಲ್ಲಿ ನಟನಾಗಿ ನಿರ್ದೇಶಕನಾಗಿ ನಿರ್ಮಾಪಕನಾಗಿ ಕೆಲವೇ ಕೆಲ ಸ್ಟಾರ್ಸ್ಗಳು ಸಕ್ಸಸ್ ಆಗಿದ್ದಾರೆ. ಆ ಲಿಸ್ಟ್ ನಲ್ಲಿ ಕರುನಾಡ ಮಾಣಿಕ್ಯ ಕಿಚ್ಚ ಸುದೀಪ್ ಕೂಡ ಒಬ್ರು. ಕನ್ನಡ ಚಿತ್ರರಂಗದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್, ಕಿಚ್ಚ ಸುದೀಪ್, ರಾಕ್ಷಿ ಶೆಟ್ಟಿ ಮುಂತಾದವರು ನಿರ್ದೇಶನದಲ್ಲಿ ಒಳ್ಳೆಯ ಪ್ರಯೋಗ ಮಾಡಿ ಗೆದ್ದು ಬೀಗಿದ್ದಾರೆ. ನಟನಾಗಿ ಸಿನಿ ಜರ್ನಿ ಆರಂಭಿಸಿ ನಿರ್ದೇಶನ ಕೇಳಿದ ಕನ್ನಡದ ಸಿನಿ ತಾರೆಯರ ಒಂದು ಸ್ಮಾಲ್ ಲಿಸ್ಟ್ ಎಲ್ಲಿದೆ ನೋಡಿ. ಒಂದು ಕಾಲದಲ್ಲಿ ನಟ ನಿರ್ದೇಶಕ ದ್ವಾರಕೇಶ್ ಕನ್ನಡ ಚಿತ್ರರಂಗದಲ್ಲಿ ಬೇಡಿಕೆ ಗಿಟ್ಟಿಸಿಕೊಂಡಿದ್ರು. ಪ್ರೇಕ್ಷಕರು ಇವರನ್ನ ನಟನಾಗಿ ನೋಡೋಕೆ, ಹಾಸ್ಯವನ್ನ ಕಣ್ತುಂಬಿಕೊಳ್ಳೋಕೆ ಕಾತುರದಿಂದ ಕಾಯುತ್ತಿದ್ರು. ಇನ್ನು ಕ್ರೇಜಿ ಸ್ಟಾರ್ ರವಿ ಮಾಮನ ಬಗ್ಗೆ ಎಲ್ರಿಗೂ ಗೊತ್ತಿದೆ. ನಟನಾಗಿ ರವಿಚಂದ್ರನ್ ತೆರೆ ಮೇಲೆ ಮಿಂಚಿದ್ದೇ ಮಿಂಚಿತ್ತು. ಈಗಲೂ ಸಾಕಷ್ಟು ತಾರೆಯರ ಹಾಗೂ ಹುಡುಗಿಯರ ಒನ್ ಅಂಡ್ ಓನ್ಲಿ ಫೇವರೇಟ್ ಹೀರೋ ಕ್ರೇಜಿ ಸ್ಟಾರ್ ಅಂದ್ರೆ ತಪ್ಪಾಗಲ್ಲ. ನಿರ್ದೇಶಕನಾಗಿಯೂ ಸೈ ಅನಿಸಿಕೊಂಡಿದ್ದಾರೆ ಕ್ರೇಜಿ ಸ್ಟಾರ್. ಇನ್ನು ರಮೇಶ್ ಅರವಿಂದ್ ವಿಷಯಕ್ಕೆ ಬಂದ್ರೆ, ಸುಮಾರು 140 ಹೆಚ್ಚು ಚಿತ್ರಗಳಲ್ಲಿ ನಟಿಸಿರುವ ರಮೇಶ್ ರಾಮ ಶ್ಯಾಮ ಬಾಮ ಚಿತ್ರದ ಮೂಲಕ ನಿರ್ದೇಶನ ಕೇಳಿದ್ದಾರೆ. ನಂತರ ಸತ್ಯವಾನ್ ಸಾವಿತ್ರಿ, ವೆಂಕಟಿನ್ ಸಂಕಟ, ನಮ್ಮಣ್ಣ ಡಾನ್ ಮುಂತಾದ ಚಿತ್ರಗಳನ್ನ ನಿರ್ದೇಶಿಸಿದ್ರು. ಹಾಸ್ಯ ನಟ ಸಾಧು ಮಹಾರಾಜ್ ನಟನಾಗಿ ಮತ್ತು ಸಂಗೀತ ನಿರ್ದೇಶಕರಾಗಿ ಸಿನಿ ಜೀವನ ಆರಂಭಿಸಿದ ಸಾಧು ಕೋಕಿಲ 2003 ತೆರೆ ಕಂಡ ರಕ್ತ ಕಣ್ಣೀರು ಚಿತ್ರದಿಂದ ನಿರ್ದೇಶಕರಾಗಿ ಬಡ್ತಿ ಪಡೆದಿದ್ದಾರೆ. ಅಲ್ಲಿಂದ ಸುಂಟರ್ಗಾಳಿ, ಅನಾಥರು, ರಾಕ್ಷಸ ಸೇರಿದಂತೆ 10 ಚಿತ್ರಗಳನ್ನ ನಿರ್ದೇಶನ ಮಾಡಿದ್ದಾರೆ. ಇನ್ನು ಆಲ್ ಇಂಡಿಯಾ ಸ್ಟಾರ್ ಕಿಚ್ಚ ಸುದೀಪ್, ಸೈರಾ ನರಸಿಂಹಾರೆಡ್ಡಿ, ದವಾಂಗ್ ಪಾತ್ರೆ, ಪೈಲ್ವಾನ್ ಚಿತ್ರಗಳಲ್ಲಿ ಅದ್ಭುತವಾಗಿ ನಟಿಸಿ ಪ್ರೇಕ್ಷಕರ ಮನ ಗೆದ್ದಿದ್ದಾರೆ. ತಮ್ಮ ಪರಿಪೂರ್ಣ ನಟನೆಯಿಂದ ಕರುನಾಡ ಚಕ್ರವರ್ತಿ ಬಿರುದು ಪಡೆದಿರುವ ಏಕೈಕ ನಟ ಸುದೀಪ್ ಮೈ ಆಟೋಗ್ರಾಫ್ ಚಿತ್ರದಿಂದ ನಿರ್ದೇಶನಕ್ಕೆ ಇಳಿದಿದ್ದಾರೆ. ನಂತರ ಕೆಂಪೇಗೌಡ, ಮಾಣಿಕ್ಯ, ವೀರ ಮದಕರಿ ಮುಂತಾದ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಇನ್ನು ಸಿಂಪಲ್ ಸ್ಟಾರ್ ರಾಕ್ಷಿ ಶೆಟ್ಟಿ, ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಚಿತ್ರದ ಮೂಲಕ ಬೆಳಕಿಗೆ ಬಂದ ರಾಕ್ಷಿ ಶೆಟ್ಟಿ, ಉಳಿದವರು ಕಂಡಂತೆ ಚಿತ್ರದ ಮೂಲಕ ತಮ್ಮ ನಿರ್ದೇಶನದ ಪ್ರತಿಭೆಯನ್ನ ಬೆಳಕಿಗೆ ತಂದು ಹಾಗೆಯೇ ಕನ್ನಡದ ಪ್ರತಿಭಾನ್ವಿತ ನಿರ್ದೇಶಕರಲ್ಲಿ ಒಬ್ಬರಾಗಿರುವ ರಿಷಭ್, ತುಗಲ, ಕ್ಲೋಸಿಯಾ, ಉಳಿದವರು ಕಂಡಂತೆ ಮುಂತಾದ ಚಿತ್ರಗಳಲ್ಲಿ ನಟಿಸಿ ರೆಕ್ಕಿ ಚಿತ್ರದ ಮೂಲಕ ನಿರ್ದೇಶಕರಾಗಿದ್ದಾರೆ. ನಂತರ ಕಿರಿಕ್ ಪಾಟಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಚಿತ್ರಗಳನ್ನ ನಿರ್ದೇಶಿಸಿದ್ದಾರೆ. And you're watching News Alert. Facebook ಅಲ್ಲಿ ಲೈಕ್ ಮಾಡಿ, YouTube ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಪ್ಲೇ ಸ್ಟೋರ್ ಅಲ್ಲಿ ಆಪ್ನ ಡೌನ್ಲೋಡ್ ಮಾಡಿ, ಎಂಜಾಯ್ ಮಾಡಿ. ಎಲ್ರಿಗೂ ಒಳ್ಳೆದಾಗಿ. ಜೈ ಹಿಂದ್, ಜೈ ಭುವನೇಶ್ವರ್.